ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಇಡೀ ದೇಶಾದ್ಯಂತ ಈ ಭಾರತದ ಕಟ್ಟಕಡೆಯ ಪ್ರಜೆಗೂ ಕೂಡ ಸಮಾನತೆಯನ್ನ ತಂದುಕೊಟ್ಟಂತಹ ಈ ದೇಶದ ಧೀಮಂತ ನಾಯಕರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಏಪ್ರಿಲ್ 14ನೇ ತಾರೀಕಿನಂದು ಇಡೀ ದೇಶವೇ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಆಚರಣೆ ಮಾಡಲಾಗಿತ್ತು. ಹಾಗೆಯೇ ಈ ನಗರದಲ್ಲಿಯೂ ಕೂಡ ಆಚರಿಸಲಾಗಿತ್ತು. ಆದರೆ ಈ ಧೀಮಂತ ನಾಯಕನನ್ನ ಮತ್ತೆ ವಿಜೃಂಭಣೆಯಿಂದ ಸ್ಮರಿಸಲು ಈ ಒಂದು ಪಟ್ಟಣ ಏಪ್ರಿಲ್ 25ರಂದು ಮತ್ತೊಂದು ಇತಿಹಾಸಕ್ಕೆ ಸಿದ್ಧವಾಗಿ ನಿಂತಿತ್ತು. ಹೌದು, ಹೊಸದುರ್ಗ ಪಟ್ಟಣದ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರ ಅಭಿಮಾನಿ ಬಳಗದ ವತಿಯಿಂದ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಮಹೋತ್ಸವ ಹಾಗೂ ಭೀಮಯಾತ್ರೆಯನ್ನ ನಡೆಸಿದ್ದಾರೆ. ಇನ್ನು ಈ ಒಂದು ಯಾತ್ರೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಗಳಿಂದ ಅಲಂಕರಿಸಿ ತದನಂತರ ತೆರೆದ ವಾಹನದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡ ಈ ಯಾತ್ರೆ ಹುಳಿಯರ್ ಸರ್ಕಲ್, ಗಾಂಧಿ ಸರ್ಕಲ್, ನಂತರ ಅಂಬೇಡ್ಕರ್ ವೃತ್ತದವರೆಗೆ ಸಾಗಿದೆ. ಇದಲ್ಲದೆ ಈ ಒಂದು ಯಾತ್ರೆಯ ಮಧ್ಯ ಇಡೀ ನಗರವೇ ನೀಲಿಮಯವಾಗಿದ್ದು, ಜೊತೆಗೆ ತಾಲೂಕಿನ ಎಲ್ಲಾ ಕಡೆಗಳಿಂದ ಬಂದಂತಹ ಸಾರ್ವಜನಿಕರು ಈ ಒಂದು ಯಾತ್ರೆಯಲ್ಲಿ ಆಯೋಜನೆ ಮಾಡಿದಂತಹ ವಿವಿಧ ವಾದ್ಯ ಮತ್ತು ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದ್ದು ಪ್ರೇಕ್ಷಕರಿಗೆ ಖುಷಿ ತಂದಿದೆ. ಈಗಾಗಲೇ ನಿಮಗೆ ಹೇಳಿದ ಹಾಗೆ ಗೂಳಿಹಟ್ಟಿ ಡಿ ಶೇಖರ್ ಅವರ ಅಭಿಮಾನಿಗಳು ಈ ಯಾತ್ರೆ ಮಾಡಿದ್ದರೂ ಕೂಡ ಶಾಸಕರು ಮಾತ್ರ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸೋ ಹೇಳಿಕೆಯೊಂದನ್ನು ಘೋಷಿಸಿದ್ದಾರೆ. ಅದುವೇ ಐತಿಹಾಸಿಕ ಹಾಲು ರಾಮೇಶ್ವರ ಉತ್ಸವದ ಹಾಗೆ ಮುಂದಿನ ದಿನಗಳಲ್ಲಿಯೂ ನಮ್ಮ ತಾಲೂಕಿನಲ್ಲಿ ಭೀಮಯಾತ್ರೆಯನ್ನ ಮಾಡಲಾಗುತ್ತದೆ ಎಂಬ ಹೇಳಿಕೆಗೆ ಇವರ ವಿಭಿನ್ನವಾದ ಅಭಿವೃದ್ಧಿ ಕೆಲಸಕ್ಕೆ ಕನ್ನಡಿ ಹಿಡಿದಂತಾಗಿದೆ. ಕೇವಲ ಒಂದು ವಾರದಲ್ಲಿ ಒಂದೇ ನಾಲ್ಕು ದಿವಸದಲ್ಲೇ ಆರ್ಗನೈಸ್ ಮಾಡಿದಂತ ಈ ಕಾರ್ಯಕ್ರಮ ನಮ್ಮ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮ ನಮ್ಮ ಯುವಕ ಮಿತ್ರರು ಹೆಸರು ಹೇಳಿಕೊಳ್ಳೋದನ್ನೆಲ್ಲ ಭಾಗದ ಯುವಕ ಮಿತ್ರ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಮುಂದಿನ ವರ್ಷದಿಂದ ಇದಕ್ಕಿನ್ನ 10 ಪಟ್ಟು ಅದ್ದೂರಿಯಾಗಿ ಇಡೀ ಕರ್ನಾಟಕದಲ್ಲೇನೆ ಅಂಬೇಡ್ಕರ್ ಜಯಂತಿ ಮಾಡ್ತಿದ್ರೆ ಅಂದ್ರೆ ಅದು ನಮ್ಮ ವಸ್ತುರಿಂದ ನಮ್ಮ ಯುವಕರಿಂದ ಆಗ್ಬೇಕು ಅಂತ ಮನೇ ಮಾತಾಡ್ಬೇಕಂತ ಖಂಡಿತ ಚಾಚಿ ತಪ್ಪೇ ನಡೆದೋಸ್ಕೊಂಡ್ಬರ್ತೀನಿ ಅಂತ ಹೇಳಿ ತಿಳಿಸ್ತಾ ಎಲ್ರಿಗೂ ಶುಭ ಆಗಲಿ ಅಂತ ಹೇಳಿಸ್ತೀನಿ. ಒಟ್ಟಾರೆ ಈ ಒಂದು ಪಟ್ಟಣದಲ್ಲಿ ನಡೆದ ಈ ಭೀಮಯಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲ ಸಮುದಾಯದ ಪ್ರಜೆಯೂ ಕೂಡ ಭಾಗವಹಿಸುವ ಮೂಲಕ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಈ ನಮ್ಮ ಸಂವಿಧಾನ ಶಿಲ್ಪಿಯನ್ನ ಸ್ಮರಿಸಿದ್ದು ಮಾತ್ರ ವಿಶೇಷವಾಗಿತ್ತು ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.